ಪ್ರತಿಯೊಬ್ಬ ತಂದೆ ತಾಯಿಯೂ ತಮ್ಮ ಮಕ್ಕಳು ಉತ್ತಮವಾದಂತಹ ಒಳ್ಳೆಯ ಶಾಲೆಗಳಲ್ಲಿ ಓದಬೇಕು ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಪಡೆಯಬೇಕು ಎಂದು ಆಶಿಸುವುದು ಸಹಜ ಅವರ ಭವಿಷ್ಯ ಉತ್ತಮ ಹಾಗೂ ಉಜ್ವಲವಾಗಿರಬೇಕು ಎಂದು ಅವರು ಆಶಿಸುತ್ತಾರೆ ಅವರು ನ್ಯಾಯವಾಗಿಯೇ ಅಸಹ್ಯ ಎನ್ನಿಸುವಂತಹ ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಲು ಅಷ್ಟಾಗಿ ಇಷ್ಟಪಡುವುದಿಲ್ಲ ಎಷ್ಟೋ ಕಡೆಗಳಲ್ಲಿ ಇಂತಹ ಶಾಲೆಗಳನ್ನು ಒಮ್ಮೆ ನಾವು ಗಮನಿಸಿದಾಗ ಇಂತಹ ವಾತಾವರಣ ಕಂಡುಬರುತ್ತದೆ ಕುಸಿದು ಬೀಳುತ್ತಿರುವಂತಹ ಕಟ್ಟಡಗಳಾಗಿರಬಹುದು ದೊಡ್ಡಿಯಾದಂತಹ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದಿದಂತಹ ತರಗತಿಗಳಾಗಿರಬಹುದು ಅಧ್ಯಾಪಕರುಗಳು ಇಲ್ಲದಂತಹ ತರಗತಿಯಾಗಿರಬಹುದು ಪಾಠ ಹೇಳದಂತಹ ಅರ್ಹ ರಲ್ಲದ ಅಧ್ಯಾಪಕರು ಅಂದರೆ ಅನರ್ಹ ಅಧ್ಯಾಪಕರಾಗಿರಬಹುದು ದಿನ ಬೆಳಗಾದರೆ ರಜೆಯನ್ನು ಪಡೆಯುವ ಅಥವಾ ಶಿಸ್ತಿಲ್ಲದಂತಹ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇದು ನಮ್ಮ ಬಹಳಷ್ಟು ಸಾರ್ವಜನಿಕ ಶಾಲೆಗಳ ಪರಿಸ್ಥಿತಿಯಾಗಿದೆ ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದಂತಹ ಇಂಗ್ಲಿಷ್ ಶಾಲೆಗಳ ಕಡೆಗೆ ಹೋಗುವುದು ಸಹಜವಾಗಿದೆ ಇಂದಿನ ಕಾಲಘಟ್ಟದಲ್ಲಿ ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗುವುದಿಲ್ಲವೋ ಉತ್ತಮ ವಾತಾವರಣವನ್ನು ಅಲ್ಲಿ ನೋಡಲು ಸಾಧ್ಯವಿಲ್ಲವೋ ಅಲ್ಲಿಯವರೆಗೂ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಅಷ್ಟಾಗಿ ಕಂಡುಬರುವುದಿಲ್ಲ ಅಂದರೆ ಕನ್ನಡ ಆಕರ್ಷಕವೆನಿಸುವುದಿಲ್ಲ ಇಂಗ್ಲಿಷ್ ನಮಗೆ ಬೇಕು ಆದರೆ ನಮ್ಮ ಭಾಷೆಯ ಬದಲಿಗೆ ಅಲ್ಲ ಇಂಗ್ಲೀಷ್ ಒಂದೇ ಅಲ್ಲ ಇನ್ನೂ ಹಲವಾರು ಭಾಷೆಗಳು ನಮಗೆ ಬೇಕಾಗಿವೆ ಒಂದೊಂದು ಭಾಷೆಯೂ ಕೂಡ ಒಂದೊಂದು ವರವಾಗಿದೆ ಒಂದೊಂದು ಜಗತ್ತಾಗಿದೆ ಎಂದು ಹೇಳಬಹುದು ಆದರೆ ಯಾವ ಭಾಷೆ ಬೇಕು ಎನ್ನುವುದು ನಮ್ಮ ಅಗತ್ಯವನ್ನು ಅನುಸರಿಸಿದ್ದಾಗಿದೆ ಎಂಬುದನ್ನು ಲೇಖಕರು ಇಲ್ಲಿ ತಿಳಿಸುತ್ತಾರೆ ಹೊರ ಜಗತ್ತಿನ ಸಂಪರ್ಕಕ್ಕಾಗಿ ನಮಗೆ ಇಂಗ್ಲಿಷ್ ಬೇಕಾಗಿದೆ ಆದರೆ ಅದೇ ಸರ್ವಸ್ವವಾಗಿ ಅಲ್ಲ ಇಂಗ್ಲಿಷ್ ಮೂಲಕವಾದಂತಹ ಶಿಕ್ಷಣ ಕುಂಡದಲ್ಲಿ ನೆಟ್ಟಂತಹ ಗಿಡಗಳಂತೆ ಆಗಿವೆ ಬೇರು ನೆಲಕ್ಕಿಳಿಯುವುದಿಲ್ಲ ಭೂಮಿಯ ಸಾರವನ್ನು ಅವು ಗ್ರಹಿಸುವುದಿಲ್ಲ ಎಂಬ ಮಾತನ್ನು ಲೇಖಕರು ಇಲ್ಲಿ ತಿಳಿಸುತ್ತಾರೆ ಹಾಕಿದ ಹಿಡಿ ಗೊಬ್ಬರದಲ್ಲೇ ಅದು ಜೀವಮಾನವನ್ನು ಕಳೆಯಬೇಕಾದಂತಹ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ